ಮಾರ್ನಿಂಗ್ ಮಕ್ಕಳೇ, ಈಗ ನಾವು 10th ಸ್ಟ್ಯಾಂಡರ್ಡ್ ಎರಡನೇ ಪದ್ಯ ಬೋಧಿ ವೃಕ್ಷದ ಹಾಡು ಪದ್ಯವನ್ನು ನಾ ಈಗ ಏನು ಮಾಡ್ತಾ ಇದ್ದೀನಿ, ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಬೋಧಿ ವೃಕ್ಷದ ಹಾಡುಗಳಿಗೆ ಬರೆದಿರುವಂತಹ ಕವಿ ಹೆಸರೇನು? ಬಸವರಾಜ ಸಬರದ ಅವರು. ಆಲ್ರೆಡಿ ನಾನು ನಿಮಗೆ ಆನ್ಲೈನಲ್ಲಿ ಏನು ಮಾಡಿದ್ದೀನಿ, ಇದು ಪೊಯಮ್ ಶುರು ಮಾಡಿದ್ದೀನಿ. ಓಕೆ, ಆನ್ಲೈನಲ್ಲಿ ನೀವೆಲ್ಲ ಏನು ಮಾಡಿದಿರಿ ಕೇಳಿದಿರಿ, ಆದರೆ ಆನ್ಲೈನಲ್ಲಿ ಕೆಲವೇ ಮಕ್ಕಳು ನೀವೇನು ಮಾಡ್ತಾ ಇದ್ದೀರಿ, ಅಟೆಂಡ್ ಮಾಡ್ತಾ ಇದ್ದೀರಿ. ಮಕ್ಕಳೇ, ಕೆಲವು ಮಕ್ಕಳು ಏನು ಮಾಡ್ತಾ ಇಲ್ಲ, ಬರ್ತಾ ಇಲ್ಲ. ಆದಷ್ಟು ಆನ್ಲೈನ್ ಒಳಗೆ ಎಲ್ಲ ಮಕ್ಕಳು ಅಟೆಂಡ್ ಆಗಲಿ. ಯಾಕೆ ಅಂತಂದರೆ, ಆವಾಗ ನಮ್ಮ ನಿಮ್ಮ ಸಂಪರ್ಕದ ಮೂಲಕ ಆಗುವಂಥದ್ದು ಏನಿದೆಯಲ್ಲ, ಅದು ನಿಮ್ಗೆ ಸರಿಯಾಗಿ ತಿಳಿದೈತಿ. ಏನಾದ್ರು ವರ್ಡ್ ತಿಳಿದಿಲ್ಲ ಅಂತ ನಿಮಗೆ ಆವಾಗಲೇ ಕೇಳೋದಕ್ಕೆ ಅವಕಾಶ ಐತಿ. ಆದಷ್ಟು ಆನ್ಲೈನ್ ಟೀಚ್ ಮಾಡುವಾಗ ಎಲ್ಲರೂ ಅಟೆಂಡ್ ಆಗ್ರಿ ಮಕ್ಕಳೇ. ಓಕೆ, ಇದು ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊಳ್ರಿ. ಬಟ್ ಅದು ನಿಮ್ಗೆ ಮುಂದೆ ಬಹಳ ಯೂಸ್ಫುಲ್ ಐತಿ. ಓಕೆ, ಈಗ ನಾವೇನು ನೋಡೋಣ, ಗೋಧಿ ವೃಕ್ಷದ ಹಾಡು ಪದ್ಯವನ್ನು ನೋಡೋಣ. ಅದರಲ್ಲಿ ಫಸ್ಟ್ ನಾವೀಗ ಕವಿಯ ಪರಿಚಯವನ್ನು ನಾನು ನಿಮಗೆ ಪೂರ್ಣ ಹೇಳ್ಕೊಡ್ತೀನಿ. ಓಕೆ, ಕವಿಯ ಪರಿಚಯ. ಕವಿ ಯಾರು? ಡಾಕ್ಟರ್ ಬಸವರಾಜ್ ಸಬರದ ಅವರು. ಡಾಕ್ಟರ್ ಬಸವರಾಜ್ ಸಬರದ ಅವರು ದಿನಾಂಕ 1954 ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ ಜನಿಸಿದರು. ನಾನು ನಿಮಗೆ ಕವಿ ಪರಿಚಯ ನೋಟ್ಸ್ ಅಲ್ಲೆಲ್ಲ ಕಳಿಸ್ತೀನಿ. ಈಗ ಸರಿಯಾಗಿ ಏನ್ ಮಾಡ್ರಿ, ನೀವು ಕೇಳ್ಕೊಳ್ರಿ ಸಾಕು. ಓಕೆ, ಪೋಯಮ್ ಹೇಳೋದನ್ನ ಕೇಳ್ಕೊಳ್ರಿ. ಇವರು ಬಸವೇಶ್ವರ ಮತ್ತು ಪುರಂದರ ದಾಸರು ಒಂದು ಸಾಂಸ್ಕೃತಿಕ ಅಧ್ಯಯನ ಎನ್ನುವ ಪ್ರೌಢ ಪ್ರಬಂಧಕ್ಕೆ PhD ಪದವಿ ಪಡೆದಿದ್ದಾರೆ. ಇವರು ಡಾಕ್ಟರ್ ಅಂದ್ರೆ ಹೆಂಗಾದ್ರು ಅಂದ್ರೆ PhD ಮಾಡಿದ್ದಾರೆ. ಆ PhD ಮಾಡಿರುವಂತ ವಿಷಯವನ್ನು ಅವರು ಹೇಳ್ತಾ ಇದ್ದಾರೆ. ಇವರು ಅಸ್ಪೃಶ್ಯತ ನಿವಾರಣ, ದೇವದಾಸಿ ವಿಮೋಚನ ಹೋರಾಟ, ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹ, ದಲಿತ ಬಂಡಾಯ ಚಳವಳಿಯ ನೇತಾರರಾಗಿ ಹಲವಾರು ಜನಪರ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಇವರು ಯಾವ್ಯಾವ ಹೋರಾಟಗಳನ್ನ ಮಾಡಿದ್ದಾರೆ ಮತ್ತು ಏನನ್ನೆಲ್ಲ ಬರೆದಿದ್ದಾರೆ ಅವನ್ನ ನಾವು ನೋಡೋಣ. ಈಗ ಪ್ರಮುಖ ಕೃತಿಗಳನ್ನು ನೋಡ್ರಿ ಮಕ್ಕಳೇ. ನನ್ನವರ ಹಾಡು, ಹೋರಾಟ. ನಾನು ಆಲ್ರೆಡಿ ನಿಮ್ಗೆ ಕೆಲವೊಂದು ಬರೆಸಿದ್ದೀನಿ, ಸರಿಯಾಗಿ ಏನು ಮಾಡ್ರಿ ಕೇಳ್ಕೊಳ್ರಿ. ಕೆಲವರು ಕ್ಲಾಸ್ ಅಟೆಂಡ್ ಆಗಿಲ್ಲ, ಅವರು ಕೂಡ ನೀಟಾಗಿ ಕೇಳ್ಕೊಳ್ರಿ. ನನ್ನವರ ಹಾಡು, ಹೋರಾಟ. ಮೂಡಲಕ್ಕ ಕೆಂಪು ಮೂಡನ, 100 ಹನಿಗಳು ದನಿ ಎತ್ತಿ ಹಾಡೇನ, ಬೆಳದಿಂಗಳು ಬಿಸಿಲಾದೀತು, ಬೆಳದಿಂಗಳು ಬಿಸಿಲಾದ್ದು. ಇವು ಇವರ ಕವನ ಸಂಕಲನಗಳು. ಪ್ರತಿರೂಪ ರೆಕ್ಕೆ ಮೂಡಿದಾಗ, ನರಬಲಿ ಬೆಳ್ಳಕ್ಕಿ ಸಾಲು, ಇವು ಅವರು ಬರೆದ ಪ್ರಮುಖ ನಾಟಕಗಳು. ಇವರಿಗೆ ದೇವರಾಜ್ ಬಹದ್ದೂರ್ ಪ್ರಶಸ್ತಿ, ಕುವೆಂಪು ಸಾಹಿತ್ಯ ಪುರಸ್ಕಾರ, ಪೆನ್ ಕೃಷ್ಣ ಭಟ್ಟ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ, ಸಾಹಿತ್ಯಶ್ರೀ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಗಳು ದೊರೆತಿವೆ. ಪ್ರಸ್ತುತ ಕವನವನ್ನು ಅವರ ಪದಕಟ್ಟಿ ಹಾಡೇನ ಕವನ ಸಂಕಲನದಿಂದ ಆರಿಸಲಾಗಿದೆ. ಕವನ ಸಂಕಲನ ಯಾವುದು ಮಕ್ಕಳೇ, ಅದು ನೆನ್ಪಿಡಬೇಕು ನೀವು. ಓಕೆ, ಪದಕಟ್ಟಿ ಹಾಡೇನ ಕವನ ಸಂಕಲನ ನೆನ್ಪಿಡಬೇಕು. ಪದಕಟ್ಟಿ ಹಾಡೇನ ಇದು ಅವರ ಕವನ ಸಂಕಲನ, ಅದು ನೆನ್ಪಿಡಬೇಕು. ಓಕೆ, ಕವನ ಸಂಕಲನ. ಆಯ್ತಾ? ನೆಕ್ಸ್ಟ್ ಈಗ ನಾವೇನ್ ನೋಡೋಣ, ಪದ್ಯಕ್ಕೆ ಬರೋಣ. ಪದ್ಯದ ಪ್ರವೇಶ ನೋಡೋಣ, ಪದ್ಯ ಪ್ರವೇಶ. ಜಗತ್ತಿನ ಸಕಲ ಚರಾಚರಗಳಲ್ಲಿ ಮಾನವನ ಜೀವನ ಅತ್ಯಂತ ಶ್ರೇಷ್ಠವಾದದ್ದು. ಮಾನವನ ಜೀವನ ಸಾರ್ಥಕತೆ
ಪಡೆಯಬೇಕಾದರೆ ಮೊದಲು ತನ್ನನ್ನು ತಾನು ಅರಿತುಕೊಳ್ಳಬೇಕು, ಆತ್ಮ ಸಾಕ್ಷಾತ್ಕಾರ ಹೊಂದಬೇಕು. ನಂತರ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ, ಜನರ ದುಃಖವನ್ನು ಪರಿಹರಿಸುವ ದಿಕ್ಕಿನಲ್ಲಿ ಜೀವನವನ್ನು ಮುಡುಪಾಗಿಸಿರಬೇಕು. ಈ ರೀತಿ ಬಾಳಿ ಬದುಕಿದವರಲ್ಲಿ ಗೌತಮ ಬುದ್ಧನು ಒಬ್ಬನು. ಲೌಕಿಕ ಸುಖ ಭೋಗಗಳಿಂದ ಜೀವನ ಗುರಿ ಸಾಧಿಸಲು ಸಾಧ್ಯವಿಲ್ಲ ಎಂಬುದನ್ನು ಅರಿತ ಬುದ್ಧನು ಗೃಹಸ್ಥ ಜೀವನವನ್ನು ತ್ಯಜಿಸಿ ಬದುಕಿನ ಸತ್ಯ ಕಾಣಲು ಕಾಡನ್ನು ಒಲೆದು ಬೋಧಿ ವೃಕ್ಷದ ಕೆಳಗೆ ತಪಸ್ಸನ್ನು ಆಚರಿಸಿ ಮಹಾಜ್ಞಾನಿಯಾಗಿ ಜೀವನ ಪ್ರೀತಿಯತ್ತ ಸಾಗಿದ ಪ್ರೀತಿಯೇ ಕವನದ ತಿರುಳಾಗಿದೆ. ಮಕ್ಕಳೇ ಇಲ್ಲಿ ಬರ್ತೀರಿ, ಬೋಧಿ ವೃಕ್ಷ ಅಂದ್ರೆ ಏನು? ಅಶ್ವತ್ಥ ಮರ, ಮತ್ತೆ ಅದಕ್ಕೆ ಇನ್ನೊಂದು ಹೆಸರು ಕೂಡ ಕರೀತಾರೆ, ಅರಳಿ ಮರ. ಆ ಅಶ್ವತ್ಥ ಮರ, ಅರಳಿ ಮರಕ್ಕೆ ಏನಂತ ಕರೀತಾರೆ? ಬೋಧಿ ವೃಕ್ಷ. ಬೋಧಿ ವೃಕ್ಷ ಅಂದ್ರೆ ಬುದ್ಧನು ಜ್ಞಾನವನ್ನು ಪಡೆದಂತಹ ವೃಕ್ಷಕ್ಕೆ ಬೋಧಿ ವೃಕ್ಷ ಅಂತ ಕರೀತಾರೆ. ಮಹಾಜ್ಞಾನಿಯಾಗಿ ಜೀವನ ಪ್ರೀತಿಯತ್ತ ಸಾಗಿದ ರೀತಿಯೇ ಕವನದ ತಿರುಳಾಗಿದೆ. ಬುದ್ಧನಂತೆಯೇ ಪ್ರತಿಯೊಬ್ಬರೂ ತನ್ನ ತಾನು ಅರಿಯುವುದರೊಂದಿಗೆ ಬದುಕಿನ ನಿಜವಾದ ಅರ್ಥ ತಿಳಿದು ಜೀವನ ಮೌಲ್ಯಗಳನ್ನು ರೂಢಿಸಿಕೊಂಡು ಸಮಾಜದಲ್ಲಿ ಒಂದಾಗಿ ಬಾಳಬೇಕು. ಜೀವ ಪ್ರೀತಿಯ ಎದುರು ಎಲ್ಲವೂ ನಶ್ವರ ಎಂಬ ನಿಜ ಸಂಗತಿಯನ್ನು ಬುದ್ಧನ ಜೀವನ ವೃತ್ತಾಂತದ ಮೂಲಕ ಕವಿ ಹೇಳುತ್ತಿದ್ದಾರೆ. ಕೆಲವು ಸಲ ನಾವು ಅಂತೇವೆ ನೋಡಿ ಮಕ್ಕಳೇ, ಸ್ವಾರ್ಥ ಬದುಕಲ್ಲಿ ಏನು ಸುಖ ಇಲ್ಲ, ನಿಸ್ವಾರ್ಥ ಸೇವೆಯೊಳಗೆ ಇರೋದೇ ಇಲ್ಲ ಸುಖ. ನಾವೆಷ್ಟೆಲ್ಲ ಹೇಳ್ತೀವಿ, ಆದರೆ ನಾವು ಏನೆಲ್ಲ ಕೇಳೋದಷ್ಟೇ ಹೇಳ್ತೀವಿ, ಆದರೆ ನಾವು ಅನುಭವಿಸೋದಿಲ್ಲ, ಎಲ್ಲರೂ ಸ್ವಾರ್ಥಿಗಳೇ ಆಗಿಬಿಡ್ತೀವಿ. ಅದಕ್ಕೆ ಬುದ್ಧ ಏನು ಹೇಳ್ತಾರೆ, ಮನುಷ್ಯ ಅವ್ರು ಹೇಳ್ತಾರೆ ಅಂತ ನೀವು ಒಳ್ಳೇದು ಮಾಡಬೇಕು, ಇನ್ನೊಬ್ರು ಹೇಳ್ತಾರೆ ಅಂತ ಒಳ್ಳೇದು ಮಾಡೋದಲ್ಲ. ಫಸ್ಟ್ ತನ್ನನ್ನು ತಾನು ಅರ್ಥ ಮಾಡಿಕೊಂಡ್ರೆ, ನಿನ್ನ ಅರಿವು ನಿನಗೆ ಬಂದಾಗ ನೀನೇ ಏನು ಮಾಡ್ತೀಯಾ, ಗುರು ಆಗ್ತೀಯಾ. ಅದಕ್ಕೆ ಅರಿವಿನ ಜನ್ಮಕ್ಕೆ ಹುಟ್ಟಿರುವಂಥ ಮನುಷ್ಯ ಜನ್ಮ ತಾನೇ ಸ್ವಾರ್ಥ ನಿಸ್ವಾರ್ಥದ ಬಗ್ಗೆ ತಿಳುವಳಿಕೆಯನ್ನು ತಗೊಂಡು ತಾನು ನಿಸ್ವಾರ್ಥವಾಗಿ ಸೇವೆ ಮಾಡೋದನ್ನು ಕಲಿಬೇಕು ಅನ್ನೋದನ್ನು ಏನು ಮಾಡ್ತಾರೆ ಈ ಪದ್ಯದಲ್ಲಿ ಡಾಕ್ಟರ್ ಬಸವರಾಜ ಸಬರದವರು ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಓಕೆ ಮಕ್ಕಳೇ, ಈಗ ಕವಿ ಪರಿಚಯ ಆಯಿತು, ಮತ್ತೆ ಪದ್ಯದ ಪ್ರವೇಶ ಆಯಿತು. ಈಗ ಒಂದನೇ ಪ್ಯಾರಾಗ್ರಾಫನ್ನು ನೋಡೋಣ. ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯರೇ, ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯು ನೀವು ಕೇಳಿರಿ. ಕೆಲವು ಸಲ ನಮಗೆಲ್ಲ ಗೊತ್ತಿದ್ದಿದೆ ಇದು ಸಿದ್ಧಾರ್ಥ ಬುದ್ಧನ ಮೂಲ ಹೆಸರು. ಸಿದ್ಧಾರ್ಥ ಇದ್ದವನು ಯಾ ಹೆಂಗೆ ಅವನು ಬುದ್ಧ ಆದ ಅಂತಂದ್ರೆ, ಅವನು ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಪಡ್ಕೊಂಡ ಮೇಲೆ ಅವನೇನಾಗ್ತಾನೆ, ಬುದ್ಧನಾಗಿ ಮಾರ್ಪಾಡಾಗ್ತಾನೆ. ಬುದ್ಧ ಅಂದ್ರೆ ಏನು? ಬುದ್ಧ ಅಂದ್ರೆ ಜ್ಞಾನ. ಬುದ್ಧ ಅಂದ್ರೆ ಜ್ಞಾನ ತುಂಬಿದಂತಹ ಒಂದು ಶಿಖರ. ಹಂಗಾಗಿ ಅವನಿಗೆ ಏನಂತ ಕರೀತಾರೆ, ಬುದ್ಧ ಅಂತೇಳಿ ಕರೀತಾರೆ. ಕೊನೆಗೆ ಅವನಿಗೆ ಇರುವಂತಹ ಆ ಬುದ್ಧಿಯಲ್ಲಿ ಅವನು ಹೇಳ್ತಾನೆ, ನಾವು ನೋಡಿ ಯುದ್ಧಗಳನ್ನು ಮಾಡಿದಾಗ ರಾಜ ಹೆಚ್ಚಾಗಿ ಏನಾಗಲ್ಲ, ನೋವು ಅನುಭವಿಸಲ್ಲ. ರಾಜ ಹೆಚ್ಚಾಗಿ ಪ್ರಾಣ ತ್ಯಾಗ ಮಾಡಲ್ಲ. ಫಸ್ಟ್ ಪ್ರಾಣ ತ್ಯಾಗ ಮಾಡೋರು ಯಾರು? ಸೈನಿಕರು. ಸೈನಿಕರು ಸತ್ತ ತಕ್ಷಣನೇ ಸೈನಿಕರ ಮಕ್ಕಳು ಮತ್ತು ಸೈನಿಕರ ಹೆಂಡತಿಯರೆಲ್ಲ ಏನಾಗ್ತಾರೆ, ಅನಾಥರಾಗ್ಬಿಡ್ತಾರೆ. ಅವರು ಅಭಯ ಸ್ಥಾನವನ್ನು ಪಡ್ಕೊಳ್ತಾರೆ. ಅವರಿಗೆ ತನ್ನ ಅಪ್ಪ ಅಥವಾ ತನ್ನ ಪತಿ ಹೋಗಿರೋ ನೋವು ಅವ್ರಿಗೆ ಆಗೈತಿ. ಅದಕ್ಕೆ ಅವನು ಏನು ಹೇಳ್ತಾನೆ, ಯುದ್ಧ ಮಾಡೋದ್ರಿಂದ ನಾವೇನು ಸಾಧನೆ ಮಾಡೋಕ್ಕಾಗೋದಿಲ್ಲ, ಯುದ್ಧ ಮಾಡೋದ್ರಿಂದ ನಾವು ಪ್ರಜೆಗಳ ಮನಸ್ಸನ್ನು ಪರಿವರ್ತನೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಯುದ್ಧ ಬಿಟ್ಟು ಜೀವನ ಪ್ರೀತಿ ಅಂದರೆ ಏನು ಅನ್ನೋದನ್ನು ಕಲಿಸ್ಬೇಕು ಅಂತೇಳಿ ಬುದ್ಧ ಏನು ಮಾಡ್ತಾನೆ, ತಾನು ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಪಡೆಯೋದಕ್ಕೆ ತಪಸ್ಸನ್ನು ಆಚರಣೆ ಮಾಡ್ತಾನೆ. ನೆಕ್ಸ್ಟ್ ಪ್ಯಾರ, ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು
ಮಡದಿ ಮಗುವ ತೊರೆತನವನು ಅಡವಿ ದಾರಿ ಹಿಡಿದನು. ಅರಮನೆಯ ಮೋಹವನ್ನ ಹರಿದು ಹಾಕಿ ಹೋದನು. ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಹೆಚ್ಚಾಗಿ ನೋಡ್ರಿ ಮಕ್ಕಳೇ, ಯಾರೇ ಒಬ್ಬ ರಾಜ ಆಗಿದ್ನ ಅಂತಂದ್ರೆ ರಾಜ ಏನ್ ಮಾಡ್ತಾನೆ, ತನ್ನದೇ ಆದ ಸುಖಕ್ಕೋಸ್ಕರನೇ ಅವನು ಏನ್ ಮಾಡ್ತಿದ್ದ, ಬಡದಾಡ್ತಿದ್ದ. ಹೌದಾ, ರಾಜ ಅದನ್ನೇ ಸಾಕಷ್ಟು ಸಂಪತ್ತೈತಿ, ಅವನಿಗೆ ಏನ್ ಕಡಿಮೆ ಇಲ್ಲ. ಯಶೋಧರೆ ಹೆಂಡತಿ ಇದ್ದಾಳೆ, ರಾಹುಲ್ ಮಗ ಇದ್ದಾನೆ, ಎಲ್ಲ ಸಂಪತ್ತು ಐತಿ. ಆದ್ರೂ ನಾ ಯಾಕೆ ಪ್ರಜೆಗಳ ಹಿತಾಸಕ್ತಿಯ ಪ್ರಜೆಗಳಿಗೋಸ್ಕರ ನಾನು ಎಲ್ಲ ಬಿಟ್ಟು, ಅದೇನು ಏಕಾಂಗಿ ವೀರನಂತೆ, ಬೇರೆ ಎಲ್ಲ ಸೈನಿಕರು ಕರ್ಕೊಂಡು ಹೋಗ್ಲಿಲ್ಲ ಅವನು, ಜ್ಞಾನೋದಯಕ್ಕೆ ತಪಸ್ಸಿಗೆ ಒಬ್ಬನೇ ಹೋದ. ಯಾಕಂದ್ರೆ ಏನೇ ಕಷ್ಟ ಆದ್ರೂ ನನಗೆ ಆಗ್ಲಿ ಅಂತೇಳಿ ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು. ಅಂದ್ರೆ ಹಿಂದೆ ಎಲ್ಲಾದ್ರೂ ಸೈನಿಕರು ಮತ್ತೆ ಬರ್ತಾರೆ, ಅಪ್ಪ ಅಮ್ಮ ಹೆಂಡತಿ ಮಕ್ಕಳಿಗೆಲ್ಲ ಗೊತ್ತಾಗೈತಿ ನಾವು ಹೋಗುದು ಅಂತೇಳಿ ಮಧ್ಯರಾತ್ರಿ ಎದ್ದು ಏನ್ ಮಾಡ್ತಾನೆ, ಕಾಡಿಗೆ ಹೋಗ್ತಾನೆ. ಮಡದಿ ಮಗುವ ತೊರೆದನವನು ಅಡವಿ ದಾರಿ ಹಿಡಿದನು. ಅರಮನೆಯ ಮೋಹವನ್ನ ಹರಿದು ಹಾಕಿ ಹೋದನು. ಅವನು ಮೊದ್ಲು ನಮಗೆ ಏನ್ ಹೇಳ್ಕೊಟ್ಟ ಬಿದ್ದ, ಆಸೆ ದುಃಖಕ್ಕೆ ಮೂಲ. ನಾವು ಹೆಚ್ಚಾಗಿ ಅತಿ ಆಸೆ ಇದ್ರೆ ಅದು ಏನು ಗತಿಗೇಡು. ಅತಿ ಆಸೆ ಪಡೋದ್ರಿಂದ ನಾವು ದುಃಖವನ್ನ ಅನುಭವಿಸ್ಬೇಕಾಗೈತಿ ಅನ್ನೋದನ್ನ ಅವನೇನ್ ಮಾಡ್ತಾನೆ, ಪ್ರಜೆಗಳಿಗೆ ತಿಳಿಸ್ತಾನೆ. ಅದಕ್ಕೆ ಮೊದ್ಲು ಅವನೇನ್ ಮಾಡ್ತಾನೆ, ಅರಮನೆಯ ಮೋಹ, ರಾಜ ನಾನು ಸಾಕಷ್ಟು ಸಂಪತ್ತೈತಿ, ನಾನು ಅರಮನೆಯಲ್ಲಿದ್ದೇನೆ ಅನ್ನುವಂತಹ ಆ ಮೋಹ, ಮೋಹ ಅಂದ್ರೆ ಅತಿಯಾದ ಆಸೆಯನ್ನ ಬಿಟ್ಟು ಏನ್ ಮಾಡ್ತಾನೆ, ಹೋಗ್ತಾನೆ. ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು. ನಾ ಎಲ್ಲಿ ಹೋಗ್ತಾ ಇದ್ದೀನಿ, ಆ ಜ್ಞಾನೋದಯ ಪಡೆಯೋದಕ್ಕೆ ನಾ ಎಲ್ಲಿ ಹೋಗ್ತಾನೆ ಹೋಗ್ತಾ ಇದ್ದೀನಿ ಅಂತ ಒಂದು ನಿರ್ದಿಷ್ಟವಾದ ಪ್ಲೇಸ್ ಸಹ, ನಿರ್ದಿಷ್ಟವಾದ ಸ್ಥಳನೂ ಸಹ ಅವನು ಏನ್ ಮಾಡಿರಲ್ಲ, ಮೊದ್ಲೇ ಗುರುತಿಸ್ಕೊಂಡಿರಲ್ಲ. ಅಂತ ಕಡೆ ಏನ್ ಮಾಡ್ತಾನೆ, ರಾತ್ರಿ ರಾತ್ರಿನೇ ಎದ್ದು ಒಟ್ಟು ನಾನು ಏನಾದ್ರು ಮಾಡಿ ಪ್ರಜೆಗಳ ಹಿತಾಸಕ್ತಿ ಕಾಪಾಡಬೇಕು ಅಂತ ಅವನು ಏನ್ ಮಾಡ್ತಾನೆ, ಹೋಗ್ತಾನೆ. ಓಕೆ ಮಕ್ಕಳೇ, ಈಗ ಪಲ್ಲವಿ ಮತ್ತೆ ಒಂದೇ ಪ್ಯಾರ ನಾ ಎಕ್ಸ್ಪ್ಲೇನ್ ಮಾಡೀನಿ, ಆನ್ಲೈನಲ್ಲೂ ಹೇಳಿದ್ದೀನಿ, ಈಗ ವಿಡಿಯೋ ಕ್ಲಾಸಲ್ಲೂ ಹೇಳ್ತಾ ಇದ್ದೀನಿ. ಎಲ್ಲರೂ ಕೇಳ್ಕೊಳ್ರಿ, ಸಾಧ್ಯ ಆದಷ್ಟು ಮಟ್ಟಿಗೆ ಆನ್ಲೈನ್ ಕ್ಲಾಸನ್ನ ಅಟೆಂಡ್ ಮಾಡ್ರಿ. ನಿಮಗೆ PDF ಅಲ್ಲಿ ಈ ಎಲ್ಲ ಲೇಖಕರ ಕವಿಯ ಪರಿಚಯ, ಪದಗಳ ಅರ್ಥ, ಜೊತೆಗೆ ಪದ್ಯವನ್ನು ನಾ ಏನು ಮಾಡ್ತೀನಿ ನಿಮಗೆ ನೋಟ್ಸಲ್ಲಿ ಕಳಿಸ್ತೀನಿ. ಓಕೆ, ನಿಮ್ಗೆ ಅರ್ಥ ಆಗೈತೆ ಅನ್ಕೋತೀನಿ. ನೋಡ್ರಿ ಮಕ್ಕಳೇ, ಈ ಕಡೆ ಆನ್ಲೈನ್ ಕ್ಲಾಸಲ್ಲೂ ನಾವು ಡೀಟೇಲ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀವಿ, ವಿಡಿಯೋ ಕ್ಲಾಸಲ್ಲೂ ಡೀಟೇಲ್ ಆಗಿ ನಾವು ಹೇಳ್ತಾ ಇದ್ದೀವಿ. ಯಾಕೆ ಅಂತಂದರೆ ಸಾಧ್ಯ ಆದ ಮಟ್ಟಿಗೆ ನೀವೇನು ಮಾಡಬೇಕು, ಪರ್ಫೆಕ್ಟ್ ಮಾಡ್ಕೋಬೇಕು. ಯಾವುದು ಗೊತ್ತಿಲ್ಲ ಅನ್ಬಾರ್ದು, ಮನೆಯಲ್ಲೇ ಇದ್ರೂ ಸಹ ಕ್ಲಾಸಲ್ಲಿ ತಿಳ್ಕೊಂಡಿರೋ ಹಾಗೆಯೇ ಎಲ್ಲವನ್ನ ಸರಿಯಾಗಿ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಇಷ್ಟು ಮಾಡ್ತಾ ಇದ್ದೀವಿ ಮಕ್ಕಳೇ. ಅದಕ್ಕೆ ಸರಿಯಾದ ಪ್ರತಿಫಲ ಏನು ಅಂತಂದ್ರೆ, ನೀವು ಸರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಎಲ್ಲ ನೋಟ್ಸ್ ಎಲ್ಲ ಬರೆದು ನೀವು ನೀಟಾಗಿ ಓದ್ತಾ ಇದ್ದೀರಿ ಅಂದ್ರೆ ಅದೇ ನಮಗೆ ನೀವು ಕೊಡುವಂತ ಪ್ರತಿಫಲ. ಓಕೆ, ಧನ್ಯವಾದಗಳು ಮಕ್ಕಳೇ. ಮತ್ತೆ ಕವಿ ಪರಿಚಯ ಜೊತೆಗೆ ಮತ್ತೆ ಇದು ಐತಿಯಲ್ಲ ಕವಿ ಏನದು ಕಠಿಣ ಪದಗಳ ಅರ್ಥ, ಅದೆಲ್ಲ ನಾನು ಆಮೇಲೆ ನಿಮಗೆ ಕಳಿಸ್ತೇನೆ. ಆ್ಯಕ್ಚುಲಿ ಆನ್ಲೈನ್ ಕ್ಲಾಸಲ್ಲಿ ಅದು ಕೂಡ ಬರೆಸಿದ್ದೀನಿ ನಾನು ನಿಮ್ಗೆ. ಆನ್ಲೈನ್ ಕ್ಲಾಸಿಗೆ ಏನು ಭಾಳ ಅಂತಂದರೆ ಎ ಕ್ಲಾಸಿನ ಸ್ಟೂಡೆಂಟು ಬರ್ತಾ ಇಲ್ಲ ಹೆಚ್ಚಾಗಿ, ಅದು ಸ್ವಲ್ಪ ನೋಡ್ರಿ ನೀವು. ಮತ್ತು ಇವಾಗ ಅವರೆಲ್ಲ ಏನಾಗಬೇಕು, ಆ್ಯಕ್ಟಿವೇಟ್ ಆಗಬೇಕು, ನೀವೆಲ್ಲ ಸರಿಯಾಗಿ ಅಟೆಂಡ್ ಆಗಬೇಕು ಅನ್ನೋ ಜವಾಬ್ದಾರಿ ಬೇಕು ನಿಮಗೆ. ಜವಾಬ್ದಾರಿಯಿಂದ ನೀವೆಲ್ಲ ಅಟೆಂಡ್ ಆದ್ರಿ ಅಂತಂದರೆ ಅಲ್ಲೂ ಕ್ಲಾಸ್ ಕೇಳಿ ಇಲ್ಲೂ ಕ್ಲಾಸ್ ಕೇಳಿದ್ರಿ ಅಂದರೆ ಪರ್ಫೆಕ್ಟ್ ಆಗ್ತೀರಿ, ಯಾವುದರಲ್ಲೂ ನಿಮಗೆ ಸಮಸ್ಯೆ ಅನ್ನೋದಿರಲ್ಲ. ಅಂದರೆ ಏನಾದ್ರು ಅಂತದ್ರು ನಿಮ್ಗೆ ತಿಳಿಲಿಲ್ಲ ಅಂತಂದರೆ ನೀವು ಕೇಳ್ಬೋದು, ಟೈಮ್ ಕೂಡ ನಾವು ಕೊಟ್ಟಿದ್ದೇವೆಲ್ಲ, ಟೈಮಲ್ಲಿ ಕೇಳ್ಬೋದು. ಓಕೆ ಸರಿ, ಆಮೇಲೆ ಇವೆಲ್ಲ ಅದು ಕಂಡಿಲ್ಲ ಇದು ಕಂಡಿಲ್ಲ ಅನ್ನೋದು ಬೇಡ, ಬರ್ಕೊಳ್ರಿ. ಆಮೇಲೆ ನೋಟ್ಸ್ ಕಳಿಸ್ತೇನೆಲ್ಲ PDFಲ್ಲಿ, ಅದು ಕೂಡ ನೋಟ್ಸ್ ಏನು ಮಾಡಿರಿ, PDF ನೋಟ್ಸ್ ಕೂಡ ನೀವು ನೋಡಿಟ್ಕೊಳ್ರಿ. ಓಕೆ, ನೀಟಾಗಿ ಬರಿತೀರಿ ಅಂತ ಅನ್ಕೋತೀನಿ ನಾನು, ಬರೆದಿದ್ದೀರಿ ಅಂತಲೂ ನನಗೆ ಹೋಪ್ ಐತಿ. ಕೆಲವರಂತೂ ನೋಟ್ಸ್ ಎಲ್ಲ ತೋರಿಸಿದ್ದೀರಿ, ಕೆಲವ್ರು ಇನ್ನೂ ನೋಟ್ಸು ತೋರಿಸ್ಬೇಕಾಗೈತಿ, ತೋರಿಸಿಲ್ಲ.
ತಗೊಂಬರಿ ಎಲ್ಲರೂ. ಓಕೆ ಮಕ್ಕಳೇ, ಧನ್ಯವಾದ.